ಒಂದು ವಿಡಿಯೋ ಸಾಂಗ್ನ ರಿಲೀಸ್ ಮಾಡಬೇಕಾದ್ರೆ ಪ್ರಮೋಷನ್ಸ್ ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿ ಸಾಂಗ್ ಕೂಡ ಚೆನ್ನಾಗಿದ್ರೆ ವಿಡಿಯೋ ಸಾಂಗ್ ನೆಕ್ಸ್ಟ್ ರೇಂಜಲ್ಲಿ ಇದ್ದೇ ಇರುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ. ಕಾಲವೇ ಮೋಸಗಾರ ಸಿನಿಮಾದ ಆ್ಯಕ್ಷನ್ ಟೀಸರ್ ಸಖತ್ತಾಗಿದೆ ಗುರು. ನೀವಿನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ನೋಡಿ. ಯುವರತ್ನ ಸಿನಿಮಾದ ಎರಡು ಸಾಂಗ್ಗಳು ರಿಲೀಸ್ ಆಗಿ ಡೀಸೆಂಟ್ ಹಿಟ್ ಆಗಿರೋ ವಿಚಾರ ಎಲ್ರಿಗೂ ಗೊತ್ತು. ಮೂವಿ ಟೀಮ್ ಅವರು ಯುವರತ್ನ ಸಿನಿಮಾದ ಡ್ಯಾನ್ಸ್ ನಂಬರ್ ಸಾಂಗ್ ಊರಿಗೊಬ್ಬ ರಾಜ ಅನ್ನೋ ಸಾಂಗಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಇರುತ್ತೆ ಅಂತ ಹೇಳಿದರು. ನಾನು ತುಂಬ ಕಡೆ ನೋಡಿದ್ದೆ, ಬಟ್ ನನಗೆ ಸಾಂಗ್ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್. ಯಾಕೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಡ್ಯಾನ್ಸ್ ವಿಚಾರಕ್ಕೆ ಬಂದರೆ ಎರಡನೇ ಮಾತೇ ಇಲ್ಲ ಗುರು. ಹೀರೋ ಆ್ಯಂಡ್ ಹೀರೋಯಿನ್ ಇಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇಬ್ಬರು ಕೂಡ ಕಾಂಪಿಟೇಷನ್ ಬಿಟ್ಟೋರ್ ಥರ ಡ್ಯಾನ್ಸ್ ಮಾಡಿದ್ದಾರೆ. ರಿಯಲಿ ಡ್ಯಾನ್ಸ್ ವಾಸ್ ನೈಸ್. ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಅವರ ಹುಕ್ ಸ್ಟೆಪ್ಸ್ ಚಿಂದಿ ಇತ್ತು, ಬಟ್ ಅದನ್ನು ಬಿಟ್ಟು ಬೇರೆ ಟ್ರೈ ಮಾಡಿದರೆ ಇನ್ನೂ ಸಾಂಗ್ ಚೆನ್ನಾಗಿ ಬಂದಿರೋದು. ನೆಕ್ಸ್ಟ್ ಲಕ್ಸುರಿ ಸೆಟ್ಸ್ಗಳು, ತುಂಬಾ ಖರ್ಚು ಮಾಡಿ ಸೆಟ್ಸ್ಗಳನ್ನ ಹಾಕಿರೋದು. ವಿಡಿಯೋ ಸಾಂಗ್ ತುಂಬ ಎದ್ದು ಕಾಣಿಸುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು. ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದ್ದು ಎಲ್ಲಿ ಅಂದರೆ ಲಿರಿಕ್ಸ್ ಮತ್ತು ಮ್ಯೂಸಿಕ್ ವಿಚಾರದಲ್ಲಿ. ಲಿರಿಕ್ಸ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ, ಹೊಸ ಥರ ಫೀಲ್ ಕೊಡುತ್ತೆ ಅಂತ ಅನ್ನಿಸ್ತು, ಬಟ್ ಹೋಗ್ತಾ ಹೋಗ್ತಾ ಡೈಲಾಗ್ಸ್ನ ಸಾಂಗ್ ಲಿರಿಕ್ಸಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಲೈಕ್ ಇಬ್ಬರು ಲವರ್ಸ್ ಮಧ್ಯೆ ಬರೋ ಕಾನ್ವರ್ಸೇಷನ್ ಹೇಗಿರುತ್ತೋ ಅದೇ ಥರ ಇದೆ ಲಿರಿಕ್ಸು. ಸಂತೋಷ್ ಆನಂದರಾಮ್ ಅವರು ಲಿರಿಕ್ಸ್ ಬರೆಯೋದನ್ನು ಕೈ ಬಿಟ್ಟು ಬೇರೆಯವರ ಕೈಗೆ ಪೆನ್ ಕೊಟ್ಟಿದ್ರೆ ಸಾಂಗ್ ಕೈ ಹಿಡಿತಿತ್ತೇನೋ. ಆ್ಯಂಡ್ ಮ್ಯೂಸಿಕ್ ಏನೇ ಹೇಳುಗರು, ಪಕ್ಕದ ಇಂಡಸ್ಟ್ರಿಯಲ್ಲಿ ಎಷ್ಟೇ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ನಮ್ಮ ಕನ್ನಡ ನಾಡಿನ ನೇಟಿವಿಟಿ ತಕ್ಕಂತೆ ಮ್ಯೂಸಿಕ್ ಕೊಡೋರು ನಮ್ಮ ಕನ್ನಡದವರು ಮಾತ್ರ ಅಂತ ಮತ್ತೆ ಪ್ರೂವ್ ಆಯಿತು. ನೋಡ್ತಾ ನೋಡ್ತಾ ಯಾವುದೋ ಬೇರೆ ಭಾಷೆ ಸಾಂಗ್ನ ನೋಡ್ತಾ ಇದ್ದೀವ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಗುರು, ನಮ್ಮ ಪವರ್ ಸ್ಟಾರ್ ಅವರ ಸಾಂಗಲ್ಲಿ ಇರೋ ಆ ಪವರ್ ಎಲ್ಲಿ ಹೋಯ್ತು ಅಂತ ಅನಿಸ್ಬಿಡುತ್ತೆ. ಫ್ಯಾನ್ಸ್ಗಂತೂ ಈ ಸಾಂಗ್ ಪಕ್ಕಾ ಟ್ರೀಟ್, ಬಟ್ ನಾರ್ಮಲ್ ಆಡಿಯನ್ಸ್ಗೆ ಮೂವಿ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಆ್ಯಂಡ್ ಹಾನೆಸ್ಟ್ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ತಮನ್ನವ್ರನ್ನ ಬಿಟ್ಟು ನಮ್ಮ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ ಯಾರು ಈ ಸಿನಿಮಾಗೆ ಸೂಟ್ ಆಗ್ತಾ ಇದ್ರು ಅಂತ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಕೂಡ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.